ಈಗ ಎಷ್ಟೋ ವರ್ಷ ಹಿಂದಿನವ್ರು ಸರಾಯಿದ್ರು, ಒಂದು 3-4 ವರ್ಷ ಹಿಂದಿನ ಕೆಲಸ. ಇವತ್ತು ಅದನ್ನು ಕೇಜ್ರಿವಾಲ್ ಬಿಲ್ ಹಂಚಿದ್ರಲ್ರಿ, ಹಂಗೆ ವಿರೋಧಿಗಳನ್ನ ಆರೋಪ ಅಂದಾಗ ಅವ್ರದ್ದು ಎನ್ಕ್ವೈರಿ ಆಗಲಿ ಅನ್ನೋ ಒಂದು ಸಾಮಾನ್ಯವಾದ ಎಲ್ಲರ ಬೇಡಿಕೆ. ಇದು ಇಡೀ ಕೇವಲ ಕೇಂದ್ರದ ಕೈಯಲ್ಲಿ ಕೈಗೊಂಬೆನ್ನೋಂಗೆ ಆಗಬಾರದು ಅಂತ. ಆದ್ರೆ ಒಂದ್ ಮಾತು ಮಾತ್ರ ಇನ್ನೊಂದು ಹೇಳ್ಬಯಸೋದು ಏನಪ್ಪ ಅಂದ್ರೆ, ಎಲ್ಲರೂ ತನಿಖೆ ಆಗಲೇಬೇಕು. ಖಂಡಿತ ಖಂಡಿತ ಆಗ್ಬೇಕು. ಎರಡೂ ಕಡೆ ಪಕ್ಷದವರು ಏನ್ ಹೇಳಿದ್ದಾರೆ, ಅವ್ರು ಏನೇನು ಘೋಟಾಲಗಳು ಮಾಡಿದಾರೆ, ಅದೆಲ್ಲ ಕೂಡ ಆಚೆ ಬರ್ಲೇಬೇಕು. ಇವಾಗ ಸಿದ್ದರಾಮಯ್ಯ ಅವರು ಆರೋಪ ಮಾಡ್ತಾ ಇದ್ರಲ್ವಾ, ಇಡಿನ ಬಿಟ್ಟು ನಮ್ಮನ್ನ ಟಾರ್ಗೆಟ್ ಮಾಡಿ ಸರ್ಕಾರ ಬೀಳ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ. ಸರ್ಕಾರ ಬೀಳೋ ರೀತಿಯಲ್ಲಿ ಹಗರಣಗಳನ್ನ ಮಾಡಿದ್ದಾರ ಹಾಗಿದ್ರೆ, ಅಂದ್ರೆ ಅವ್ರಿಗೆ ಒಂದ್ ರೀತಿ ಊಟ ಮಾಡೋದಕ್ಕೆ ಇವರೇ ಮಣೆ ಹಾಕೊಟ್ಟಿದ್ದಾರೆ. ಹೌದ್ರಿ, ಅವರೇ ಮಾಡ್ತಾ ಇದ್ದಾರಲ್ವಾ, ಅದರಲ್ಲೇ ಬರ್ತಾ ಇದ್ದಾರೆ ಅವರು. ಇವರೇ ಕೆಲಸ ಮಾಡದೆ ಹೋಗಿದ್ರೆ, ಇವರಿಗೆ 87 ಕೋಟಿ ಅವ್ರು ಹೇಳುವಂಗಿಲ್ಲ ಆಗದೆ ಹೋಗಿದ್ರೆ ಅವ್ರಾಗ ಬರ್ತಿದ್ರು ಇಲ್ಲೇ. 180 ಇವ್ರು ಹೋಗ್ತಾರೆ, 87 ಕೋಟಿ ಬಿಜೆಪಿಗಿರಂತಾರೆ. ಇವರು ಸ್ವತಃ ನಮ್ಮ ಇವರು ಸಿದ್ದರಾಮಯ್ಯ ತಾವು ಒಪ್ಪೋದಾರ, 83 ಕೋಟಿ 87 ಕೋಟಿ ಮೇಲೆ ಸಮಥಿಂಗ್ ಹೇಳ್ತಾರೆ. ಒಪ್ಪನ ಒಪ್ಪೋದಾರ ಸದನದಲ್ಲಿ. ಸದನ ಅಂದ್ರೆ ಏನದು, ಸತ್ಯವನ್ನು ಹೇಳುವ ಈ ರಾಜ್ಯದ ದೊಡ್ಡ ಪಂಚಾಯಿತಿ ಅದು. ಆ ಪಂಚಾಯಿತಿ ಎಲ್ಲರ ಮುಂದೂ ಹೇಳ್ತಾ ಇದ್ದಾರೆ ನಡೆದದ ಅಲ್ಲೇ. ಅದು ಕೇವಲ ಅಧಿಕಾರಿಗಳಷ್ಟೇ ಮಾಡಕ್ಕೆ ಸಾಧ್ಯ ಇದ್ರು. ನೀವು ನಿಮ್ಮನ್ನು ತಪ್ಪಿಸುವ ಸಲುವಾಗಿ, ನಿಮ್ಮನ್ನು ಉಳಿಸುವ ಸಲುವಾಗಿ ಅಧಿಕಾರಿಗಳ ಮೇಲೆ ಹಾಕ್ತಾ ಇದ್ದೀರಿ. ಅಧಿಕಾರಿಗಳ ನಂತರದಲ್ಲಿ ಅವ್ರು ಶಿಕ್ಷೆ ಆಗೋದು ಅಷ್ಟಲ್ಲ, ಅದು ಯಾವ ಅಧಿಕಾರಿ ಇಟ್ಟು ಶಿಕ್ಷೆ ಆಗಿದ್ದು ನಾವು ನೋಡಿಲ್ಲ. ಯಾವುದೋ ರೂಪದಲ್ಲಿ ಮತ್ತೊಂದು ಬಂದು ಕುಳಿತಿರ್ತಾರೆ, ಮತ್ತು ಅದಕ್ಕೆ ಹೆಚ್ಚಿನ ಪೋಸ್ಟ್ ನಡೆದಿರ್ತಾರೆ. ಒಂದು ಡಿಪಾರ್ಟ್ಮೆಂಟಿಂದ ಮತ್ತೊಂದು ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಗಿರ್ತಾರೆ ಅಷ್ಟೇ ವಿನಃ ಅವ್ರು ಶಿಕ್ಷೆ ಆಗೋದು ನಾವು ನೋಡಿಲ್ಲ. ಮನೆಗೆ ಹೋಗಿದ್ದು ನೋಡಿಲ್ಲ, ಅವ್ರು ಜಪ್ತಿ ಮಾಡಿದ್ದು ನೋಡಿಲ್ಲ. ಜಪ್ತಿ ಮಾಡಿದ್ದು ನೋಡ್ತೀವಿ, ಕೆಲವೊಂದು ದಿನ ಆದ್ಮೇಲೆ ಮರೆತೋಗಿ ಬಿಡ್ತೀವಿ, ಅದ್ರಲ್ಲಿ ಮತ್ತೆ ಹಳ್ಳಿ ಬಂದಿರ್ತದೆ, ಏನೋ ಒಂದು ಆಗಿರ್ತದೆ. ಅದನ್ನು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ, ಈ ಸಂದರ್ಭದಲ್ಲಿ ಸರ್ಕಾರ ಇದ್ದಿತ್ತು ಇದಂತ ತಾವು ಪೂರ್ಣದ ಹೌದು, 87 ಕೋಟಿ ಆಗ್ಯದ, ಅದನ್ನು ತನಿಖೆ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಏನಪ್ಪ ಅಂತ ತನಿಖೆ ಒಳಗೆ ಈಗೇನೋ ನಾಗೇಂದ್ರ ಅವ್ರ ಹೆಸರು ಬಂದದ, ಇನ್ನೊಬ್ಬರ ಹೆಸರು ಬಂದದ, ಅವ್ರ ಹೆಸರು ಬಂದದ, ಅವ್ರದ್ದು ಏನಪ್ಪ ಈಗ ಇಡೀ ಶುರು ಮಾಡಿದ ಮಾಡಲಿ, ಒಂದು ಹೊರಗೆ ಬರೋ ಸತ್ಯ. ಅದೇ ಕಾಲಕ್ಕೆ ಇವ್ರ ಮೇಲೆ ಆರೋಪ ಇವ್ರು ಮಾಡ್ತಾ ಇದ್ದಾರೆ, ಮೊದಲಿಂದ ಮಾಡ್ಬೋದು ಬಂದಿದ್ದಾರೆ 40% ಅದು ಅಂತೇಳಿ. ಆ ಸಂದರ್ಭದಲ್ಲಿ ಇವ್ರು ಆರೋಪ ಮಾಡಿದಾಗ ಮತ್ತು ಆಡಿದಾಗ ಯಾಕೆ ಇವರು ಇಡಿಯನ್ನು ಕಳಿಸಲಿಲ್ಲ, ಬಿ ಜೆ ಪಿಗಳ ಮೇಲೆ ಆರೋಪ ಬಂದಾಗ ಅಲ್ಲೂ ಕೇಂದ್ರ ಸರ್ಕಾರದಲ್ಲಿ ಮೋದಿಯವರು ಇದ್ರಲ್ಲ, ನಾವು ಕೇಳೋದಿಷ್ಟು ಮೋದಿಯವರಿಗೆ ಮತ್ತು ಅವ್ರ ಫಾಲೋವರ್ಗಳಿಗೆ, ನೀವು ಸ್ವತಃ ನಿಮ್ಮ ಮೇಲೆ ಆರೋಪ ಬಂದಾಗ ಇಡಿಯನ್ನು ಯಾಕೆ ನೀವು ಕಳಿಸೋದಿಲ್ಲ, CBIನ ಯಾಕೆ ಕಳಿಸೋದಿಲ್ಲ, ITನ ಯಾಕೆ ಕಳಿಸೋದಿಲ್ಲ, ಕೇವಲ ವಿರೋಧ ಪಕ್ಷದವ್ರು ಅಷ್ಟೇ ಏನು ಅಂತ. ಇಲ್ಲಿವರೆಗೆ 444 ಜನ ಶಾಸಕರನ್ನು ಖರೀದಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಅದ. ಮಸುಳೆ ಅಲ್ಲ, 444 ಶಾಸಕರು ಖರೀದಿ ಮಾಡ್ಕೊಂಡಿದ್ದಾರೆ. ಮುಂದೆ ಇದರಲ್ಲಿ ಏನಪ್ಪ ಅಂದ್ರೆ, ಮತ್ತೆ ಇನ್ನೊಂದು ಏನಪ್ಪ, ತನಿಖಾ ಸಂಸ್ಥೆಗಳು CBI ಆಗಿರ್ಬೋದು, ED ಆಗಿರ್ಬೋದು, ಈ ದೇಶದ 121 ವಿರೋಧ ಪಕ್ಷಗಳ ನಾಯಕರನ್ನ ತನಿಖೆ ಮಾಡಿದ್ದಾರೆ. ಮತ್ತು ಹಂಗಂದ್ರೆ BJPಗಳೆಲ್ಲರೂ ಸಜ್ಜನರ, ಅಲ್ಲೇನು ಭ್ರಷ್ಟಾಚಾರ ನಡೆದಿಲ್ಲ, ಭಾಳ ಯೋಗ್ಯವಾದನ್ನು ಕೊಟ್ಟಿದ್ದಾರೆ ಅನ್ನೋದು ಇವತ್ತು ನಾವು ಮತ್ತೊಂದು ಪ್ರಶ್ನೆ ಮಾಡ್ಬೇಕಾಗಿದೆ. ಒಂದೇಳು ಯೋಗ್ಯ ಇದ್ದಿದ್ರೆ ಅತ್ಯಂತ ದೊಡ್ಡ ಸ್ಕ್ಯಾಂಡಲ್ ದುರಂತ ಏನೋ ಈ ದೇಶದ ಪ್ರಾಂತದ ನಿಮ್ಗೆ ಗೊತ್ತದೆ. ಈ ಒಂದು ಎಲೆಕ್ಟ್ರಲ್ ಬಾಂಡದ ವಿಷಯದಲ್ಲಿ ಅದು ತನಿಖೆ ಆಗ್ಬೇಕಾಯ್ತು. ಆದ್ರೆ ಅದರಲ್ಲಿ ಕಾಂಗ್ರೆಸ್ಸಿಗರು BJPಗಳು ಎಲ್ಲರೂ ಇರೋದ್ರಿಂದ ನಿಮ್ದು ಬಿಚ್ಚು ನಮ್ದು ಬಿಚ್ಚು. ಇವತ್ತು ಯತ್ನಾಳ್ ಅವ್ರು ಹೇಳ್ತಾರೆ, ಇಲ್ಲ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ, ಇದೇನು ಹೊಂದಾಣಿಕೆ ಅಲ್ವಾ? ದೊಡ್ಡ ಪ್ರಮಾಣದಾಗಿ ಕಾಂಗ್ರೆಸ್ಸಿಗರು ಮತ್ತು BJPಗಳು, ಆದ್ರೆ ಮೋದಿಯವರು ಇದ್ದಾರೆ ಹೊಂದಾಣಿಕೆ ರಾಜಕಾರಣದಲ್ಲ, ಭ್ರಷ್ಟಾಚಾರ ನಡೆದ ಸತ್ಯ ಅವರು. ಅದ್ರ ಬಗ್ಗೆ ಯಾಕೆ ತನಿಖೆ ಆಗಲಿ ಇವರಿಗೆ? ಇವೂ ಆಗ್ತಾ ಇಲ್ಲ, ಈ ಇಷ್ಟೆಲ್ಲ ಕೇಳ್ತಾ ಇರ್ತಾರಂತ ನಮ್ಮ ಇವ್ರು ಅವ್ರವರು, ಅದು ತನಿಖೆ ಆಗಲಿ ಅಂತ ಯಾಕಂತ ಇಲ್ಲ. ಖಂಡಿತ, ನೀವು ಹೇಳ್ದಂಗೆ ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳೋ ಹಾಗೆ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ. ಈಗ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು, ಇವಾಗ ಪ್ರೆಸೆಂಟ್ ಆಗಿರುವಂತದ್ದು ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು, ಅಲ್ಲಿ ಒಂದು ದುರಸ್ತಿ ಕಾರ್ಯಾಚರಣೆ ಅಥವಾ ಅಲ್ಲಿ ಜನರನ್ನ ರಕ್ಷಣೆ ಮಾಡುವಂತದ್ದು, ಸ್ಥಳಾಂತರಗೊಳಿಸುವ ಕಾರ್ಯಾಚರಣೆ, ಅಥವಾ ನದಿ ನೀರು ಹೆಚ್ಚಳ ಆಗ್ತಾ ಇದೆ, ಕ್ಷಮಿಸಿ, ಪದೇ ಪದೇ ಮಳೆ ಜಾಸ್ತಿ ಆಗ್ತಿರುವ ಕಾರಣದಿಂದಾಗಿ ನದಿ ನೀರಿನ ಮಟ್ಟ ಕೂಡ ಜಾಸ್ತಿ ಆಗಿ ಅಲ್ಲಿ ತಟದಲ್ಲಿರುವಂತಹ ಗ್ರಾಮಗಳಿಗೂ ಕೂಡ ಒಂದ್ ರೀತಿ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಕೇವಲ ಒಂದು ಡಂಗೂರ ಸಾರಿಸಿಬಿಟ್ರೆ ಒಂದು ಪಂಚಾಯಿತಿ ಕಡೆಯಿಂದ ಕೆಲಸ ಮುಗ್ದು ಹೋಗುತ್ತಾ? ಅವ್ರನ್ನ ಸ್ಥಳಾಂತರಿಸುವಂತ ಜವಾಬ್ದಾರಿ ಯಾರ ಮೇಲಿದೆ? ಅಲ್ಲೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜನ ಜಾನುವಾರು ಎಲ್ಲವೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋದ್ಮೇಲೆ ಇವ್ರು ಕಣ್ತಾ ಇರ್ತಾರ ಹೇಗೆ ಅಂತ. ಯಾಕಂದ್ರೆ ಇನ್ನುವರೆಗೂ ಕೂಡ ಎಲ್ಲೂ ಕೂಡ ಸ್ಥಳಾಂತರ ಮಾಡಿಸಿದ್ದಾರೆ, ಆ ಗಂಜಿ ಕೇಂದ್ರಗಳನ್ನ ತೆಗೆದಿದ್ದಾರೆ ಅಥವಾ ಕಾಳಜಿ ಕೇಂದ್ರಗಳನ್ನ ತೆಗೆದು ಸ್ಥಳಾಂತರಿಸಿದ್ದಾರೆ ಜನರನ್ನ, ಅಂತ ಇನ್ನೂರ್ಗೂ ಎಲ್ಲೂ ಕೂಡ ವರದಿ ಆಗೇ ಇಲ್ಲ. ಇನ್ನು ಯಾವುದಕ್ಕೋಸ್ಕರ ವೇಟ್ ಮಾಡ್ತಾ ಇದಾರೆ ಇವರು ಅಂತ ನೋಡ್ರಿ. ಎಲ್ಲರೂ ಚತ್ತಿ ಏನಪ್ಪ ಅಂದ್ರೆ, ಈ ಒಂದು ವಿಧಾನಸಭೆ ಮೇಲಿತ್ತು, ಅಧಿಕಾರಶಾಹಿಗಳದ್ದು, ತಮ್ಮ ದುಡ್ಡು ಹೆಚ್ಚಾಗುವುದು ಮೇಲಿತ್ತು.